ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ರೇಣುಕಾ ಫ್ಯಾಷನ್ಸ್ಗೆ ಸ್ವಾಗತ ಎಲ್ಲರ ಮನೆಯಲ್ಲೂ ಸೀರೆ ಇರುತ್ತೆ ಹಾಗೆ ಎಲ್ಲರಿಗೂ ಸೀರೆಗಳನ್ನು ಮಡ್ಚೋಕೆ ಬರುತ್ತೆ ಆದರೆ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇರುವಂತಹ ಈ ವಿಡಿಯೋ ಬಾರ್ಡರ್ ಸೀರೆಗಳನ್ನು ಮತ್ತು ಕುಚ್ಚು ಕಟ್ಟಿದಂತಹ ಸೀರೆಗಳನ್ನು ಹಾಗೆ ಸಿಲ್ಕ್ ಸೀರೆಗಳನ್ನು ಇವೆಲ್ಲವನ್ನು ಹೇಗೆ ಕರೆಕ್ಟಾಗಿ ಮಡಚೋದು ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ ಹಾಗಿದ್ರೆ ಬನ್ನಿ ಸೀರೆಗಳನ್ನು ಯಾವ ರೀತಿಯಾಗಿ ಕರೆಕ್ಟಾಗಿ ಮಡಚಬೇಕು ಅನ್ನೋದನ್ನು ನೋಡೋಣ ಇಲ್ಲಿ ಈ ಸೀರೆಯನ್ನು ನಾನು ಫೋಲ್ಡ್ ಮಾಡಿ ನಿಮಗೆ ತೋರಿಸ್ತೀನಿ ಈ ಎಡ್ಜ್ ಏನಿದೆ ಅಲ್ಲ ಒಂದು ಎಡ್ಜಿಂದ ಅಂದರೆ ಲೆಫ್ಟ್ ಎಡ್ಜಿಂದ ರೈಟ್ ಎಡ್ಜಿಗೆ ಮಾಮೂಲಾಗಿ ನೀವು ಸೀರೆ ಮಡಚ್ತೀರಲ್ಲ ಹಾಗೇ ಫೋಲ್ಡ್ ಮಾಡ್ಕೊಬೇಕು ಇಲ್ಲಿ ನಾನು ನಿಮಗೆ ಬಾರ್ಡರ್ ಸೀರೆಗಳನ್ನ ಹೇಗೆ ಮಡಚಿಡೋದು ಅಂತ ತೋರಿಸ್ತಾ ಇದ್ದೀನಿ ಎಷ್ಟೊಂದು ಜನಕ್ಕೆ ಬಾರ್ಡರ್ ಸೀರೆ ಉಡೋದು ಇಷ್ಟ ಆದರೆ ಇದನ್ನ ಫೋಲ್ಡ್ ಮಾಡಿಡೋದು ಕಷ್ಟ ಇವತ್ತಿನ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ ಆಗುತ್ತೆ ಈ ರೀತಿ ನಾಲ್ಕು ಫೋಲ್ಡ್ ಮಾಡಿಕೊಂಡ ನಂತರ ಈ ಸೀರೆಯನ್ನು ಒಂದು ಬೆಡ್ ಅಥವಾ ಚಾಪೆಯ ಮೇಲೆ ಸರಿಯಾಗಿ ಹಾಸಿಕೊಳ್ಳಿ ಹಾಸಿಕೊಂಡ ನಂತರ ಈ ತುದಿಯಿಂದ ಈ ಕಡೆ ತುದಿಯನ್ನು ಇಟ್ಕೊಂಡು ಹೀಗೆ ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿಯಾಗಿ ಹಾಕ್ಕೊಂಡು ಬಾರ್ಡರ್ ಸುಕ್ಕಾಗದೇ ಇರುವ ರೀತಿಯಲ್ಲಿ ಸೀರೆನ ಸರಿ ಮಾಡಿಕೊಳ್ಳಿ ಇದರಿಂದಾಗಿ ನಿಮ್ಮ ಸೀರೆಯ ಬಾರ್ಡ್ರು ಸುಕ್ಕಾಗೋದಿಲ್ಲ ನಂತರ ಡೈರೆಕ್ಟಾಗಿ ಆ ಕಡೆ ತುದಿಯನ್ನು ಈ ಕಡೆ ತುದಿಗೆ ಫೋಲ್ಡ್ ಮಾಡಬಾರ್ದು ಹೀಗೆ ಬಾರ್ಡರ್ ಇರುತ್ತಲ್ವ ಆ ಬಾರ್ಡರನ್ನ ತುದಿಯನ್ನು ಹೀಗೆ ಸ್ವಲ್ಪವಾಗಿ ಮಡ್ಚ್ಕೋಬೇಕು ಮಡ್ಚ್ಕೊಂಡು ಆ ಬಾರ್ಡ್ರು ಒಳಗಡೆ ಹೋಗೋ ರೀತಿಯಲ್ಲಿ ಫೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ಉಳಿದಿರುವಂತಹ ಸೀರೆನ ಹೀಗೆ ಫೋಲ್ಡ್ ಮಾಡಬೇಕು ನಂತರ ಈ ಬಾರ್ಡರ್ ಕೆಳಗಡೆ ಬಾರ್ಡ್ರ್ ಏನಿರುತ್ತಲ್ಲ ಅದನ್ನು ಹೀಗೆ ಅರ್ಧವಾಗಿ ಮಡ್ಚ್ಕೊಂಡು ಅಂತಹ ಸೀರೆನ ಮತ್ತೆ ಈ ಕಡೆ ಫೋಲ್ಡ್ ಮಾಡ್ಕೊಬೇಕು ಹೀಗೆ ಫೋಲ್ಡ್ ಮಾಡಿಡೋದ್ರಿಂದ ನಿಮ್ಮ ಬಾರ್ಡರು ಆಗಿರುತ್ತೆ ಇದರಿಂದಾಗಿ ನಿಮ್ಮ ಬಾರ್ಡ್ರೂ ಯಾವುದೇ ರೀತಿ ಹಾಳಾಗಲ್ಲ ಇದು ಒಂದು ಮೆಥಡ್ ಇನ್ನು ಎರಡನೇ ಮೆಥಡ್ ಯಾವ ರೀತಿ ಅಂದರೆ ಸೀರೆಯನ್ನು ನಾಲ್ಕು ಮಡಿಕೆ ಮಡಚಿ ಆದಮೇಲೆ ಒಂದು ತುದಿಯನ್ನು ಮತ್ತು ಇನ್ನೊಂದು ತುದಿಯನ್ನು ಹೀಗೆ ಕರೆಕ್ಟಾಗಿ ಫೋಲ್ಡ್ ಮಾಡಬೇಕು ಬಾರ್ಡ್ರು ಎಲ್ಲೂ ಕೂಡ ಆಗಿರಬಾರ್ದು ಈಗ ನೋಡಿ ಇದು ಕರೆಕ್ಟಾಗಿದೆ ಈಗ ಈ ಬಾರ್ಡರ್ ಏನಿದೆ ಅದನ್ನು ಹೀಗೆ ಅರ್ಧಕ್ಕೆ ತಗೊಂಡು ಈ ಅಂತಹ ಬಾರ್ಡ್ರನ್ನು ಮತ್ತೆ ಫೋಲ್ಡ್ ಮಾಡಬೇಕು ಅದು ಸರಿಯಾಗಿಲ್ಲ ಅಂದರೆ ಇನ್ನೊಂದು ಸಲ ತೆಗೆದು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಫೋಲ್ಡ್ ಮಾಡಿ ಉಳ್ದಿದ್ದನ್ನು ಮತ್ತೆ ಹೀಗೆ ಹಾಕಿ ಉಳಿದ ಸೀರೆನ ಹೀಗೆ ಫೋಲ್ಡ್ ಮಾಡಿಟ್ಟರೆ ನಿಮ್ಮ ಬಾರ್ಡ್ರು ಎಲ್ಲೂ ಕೂಡ ಕಾಣೋದಿಲ್ಲ ಹಾಗಾಗಿ ನಿಮ್ಮ ಸೇಫ್ ಸೇಫಾಗಿರುತ್ತೆ ಹಾಗೆ ಸೀರೆ ಕೂಡ ಹಾಳಾಗೋದಿಲ್ಲ ಈ ರೀತಿ ನೀವು ಎಷ್ಟು ದಿನ ಬೇಕಾದರೂ ಸೀರೆನ ಸೇಫಾಗಿ ಇಟ್ಕೋಬೋದು ಇನ್ನು ಕಾಟನ್ ಸೀರೆನ ಯಾವ ರೀತಿಯಾಗಿ ಫೋಲ್ಡ್ ಮಾಡಿ ಇಡಬೇಕು ಅನ್ನೋದನ್ನ ಈಗ ನೋಡೋಣ ಮೊದಲಿಗೆ ಈ ಸೀರೆನ ನಾವು ನಾಲ್ಕು ಮಡಕೆ ಹೇಗೆ ಮಡಚ್ತೀವಲ್ಲ ಅಂದರೆ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಹೇಗೆ ನಾಲ್ಕು ಮಡಕೆ ಮಾಡಿ ಮಡ್ಚ್ವೋ ಹಾಗೆ ಈ ಕಾಟನ್ ಸೀರೆಯನ್ನು ಕೂಡ ಹಾಗೆ ನಾಲ್ಕು ಮಡಕೆ ಮಾಡಿ ಮಡಚಿ ನಂತರ ಹೀಗೆ ಫೋಲ್ಡ್ ಮಾಡಿ ಒಂದು ತುದಿಯನ್ನು ಮತ್ತು ಇನ್ನೊಂದು ತುದಿಯನ್ನು ಕೂಡಿಸಿಕೊಳ್ಳಿ ನಂತರ ಯಾವುದೇ ರೀತಿಯ ಸುಕ್ಕು ಇರದೇ ಇರೋ ಹಾಗೆ ಸೀರೆಯನ್ನು ಸರಿ ಮಾಡಿಕೊಂಡು ಆ ಬಾರ್ಡ್ರ್ ಏನು ಕಾಣ್ತಾ ಇದೆ ಅಲ್ಲ ಆ ಬಾರ್ಡ್ರನ್ನು ಈ ರೀತಿ ಒಳಗಡೆ ಫೋಲ್ಡ್ ಮಾಡಬೇಕು ಈ ರೀತಿ ಫೋಲ್ಡ್ ಮಾಡಿದರೂ ನಡೆಯುತ್ತೆ ಅಥವಾ ಈ ರೀತಿಯಾಗಿ ಸ್ವಲ್ಪ ಮುಂದೆ ತಗೊಂಡು ಫೋಲ್ಡ್ ಮಾಡ್ಬೋದು ಆವಾಗ ನಿಮ್ಮ ಬಾರ್ಡ್ರ್ ಏನಿದೆ ಅಲ್ವಾ ಸೀರೆ ಬಾರ್ಡ್ರು ಅದು ಹಾಳಾಗೋದಿಲ್ಲ ಇಲ್ಲಿ ನೋಡಿ ಈ ರೀತಿಯಾಗಿ ತಗೊಂಡು ಉಳಿದಿರೋಂತಹ ಸೀರೆ ಏನಿದೆ ಅದನ್ನ ಹೀಗೆ ಆ ಬಾರ್ಡ್ರ್ ಮೇಲೆ ಮುಚ್ಚಿಬಿಡಬೇಕು ಹಾಗೆ ಉಳಿದ ಸೀರೆನ ಹೀಗೆ ಫೋಲ್ಡ್ ಮಾಡಿ ಇಟ್ಟರೆ ನಿಮ್ಮ ಸೀರೆ ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ ಈಗ ಕುಚ್ಚು ಕಟ್ಟಿರುವಂತಹ ಸೀರೆಯನ್ನು ಯಾವ ರೀತಿಯಾಗಿ ಫೋಲ್ಡ್ ಮಾಡಿ ಇಡಬೇಕು ಅನ್ನೋದನ್ನು ತೋರಿಸ್ತೀನಿ ಕುಚ್ಚು ಕಟ್ಟಿದ ಸೀರೆಯನ್ನು ಈ ರೀತಿಯಾಗಿ ಹೊರಗಡೆ ಕುಚ್ಚು ಬೀಳುವ ರೀತಿಯಲ್ಲಿ ಫೋಲ್ಡ್ ಮಾಡಿದ್ರೆ ಕುಚ್ಚು ಮುದ್ದೆ ಮುದ್ದೆಯಾಗಿ ಹಾಳಾಗಿಬಿಡತ್ತೆ ಹಾಗಾಗಿ ಈ ರೀತಿ ಕುಚ್ಚು ಕಟ್ಟಿದ ಸೀರೆಯನ್ನು ಯಾವ ರೀತಿ ಮಡಚಬೇಕು ಅನ್ನೋದನ್ನು ಈಗ ನೋಡೋಣ ಹೀಗೆ ಹಿಂದೆ ತೋರಿಸಿದ ಹಾಗೆ ನಾಲ್ಕು ಮಡಿಕೆ ಸೀರೆಯನ್ನು ಮಡಚಿದ ನಂತರ ಕುಚ್ಚಿನ ಭಾಗ ಏನಿದೆ ಅಲ್ವಾ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕುಚ್ಚಿನ ಭಾಗ ಕಾಣಿಸ್ತಾ ಇದೆ ಅಲ್ಲ ಈ ಕುಚ್ಚಿನ ಭಾಗವನ್ನು ನೀವು ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು ಅಂದರೆ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಆ ಕುಚ್ಚು ಮುಟ್ಟಬಾರ್ದು ಸ್ವಲ್ಪ ಹಿಂದೆನೇ ಇರಬೇಕು ಅಷ್ಟು ಗ್ಯಾಪ್ ಇದ್ದರೆ ನಡೆಯುತ್ತೆ ಆಗ ಕುಚ್ಚು ಸೀರೆಯ ಒಳಗಡೆ ಇರುತ್ತೆ ಹಾಗಾಗಿ ಕುಚ್ಚು ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಿದೆ ಅಲ್ಲ ಸೀರೆಯ ಕುಚ್ಚು ಒಳಗಡೆ ಇದೆ ಈ ರೀತಿ ಮಾಡಿಕೊಂಡ ನಂತರ ಆ ಕುಚ್ಚುಗಳನ್ನು ನೀಟಾಗಿ ಜೋಡಿಸ್ಕೊಬೇಕು ಸುಕ್ಕು ಸುಕ್ಕಾಗಿ ಜೋಡಿಸ್ಕೋಬಾರ್ದು ನಂತರ ಉಳಿದ ಇನ್ನೊಂದು ಭಾಗವನ್ನು ಹೀಗೆ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಫೋಲ್ಡ್ ಮಾಡಬೇಕು ನಂತರ ಸೀರೆಯ ಬಾರ್ಡರ್ ಏನಿರುತ್ತೆ ಅದನ್ನು ಹೀಗೆ ಮುಕ್ಕಾಲು ಭಾಗಕ್ಕೆ ಮಡಚ್ಕೊಂಡು ಇನ್ನು ಉಳಿದ ಭಾಗದ ಭಾಗವನ್ನು ಹೀಗೆ ಮಡಚ್ಕೊಂಡ್ರೆ ಸೀರೆಯ ಕುಚ್ಚು ಎಲ್ಲೂ ಕಾಣಲ್ಲ ನೀವು ನೋಡ್ಬೋದು ಇಲ್ಲಿ ಸೀರೆಯ ಕುಚ್ಚು ಎಲ್ಲೂ ಕಾಣ್ತಾ ಇಲ್ಲ ಇದು ಕುಚ್ಚು ಕಟ್ಟಿದ ಸೀರೆಯನ್ನು ಮಡಚುವ ಸರಿಯಾದ ವಿಧಾನ ಈಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಮೂರು ಸೀರೆಗಳನ್ನು ನಾನು ಯಾವ ರೀತಿಯಾಗಿ ಮಡಚಿಟ್ಟಿದ್ದೀನಿ ಅಂತ ಎಷ್ಟು ನೀಟಾಗಿದೆ ನೋಡಿ ಯಾವುದೇ ರೀತಿಯ ಸುಕ್ಕು ಇಲ್ಲ ಹೀಗೆ ಇಡೋದ್ರಿಂದ ನಿಮ್ಮ ಸೀರೆ ಸುಕ್ಕಾಗೋದಿಲ್ಲ ಪ್ರತಿ ಬಾರಿ ಎಲ್ಲಾದರೂ ಹೊರಗಡೆ ಹೋಗುವಾಗ ಸೀರೆಯನ್ನು ಐರನ್ ಮಾಡಬೇಕು ಅನ್ನೋ ತಲೆನೋವಿರುವುದಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು